ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಭಾರತಿ ರೇಡಿಯೋ ಹೌಸ್ ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ ಗಣಪತಿ ಬೀದಿ ಮಡಿಕೇರಿ ಮುಖ್ಯ ರಸ್ತೆ ಗೋಣಿಕೊಪ್ಪಲ್, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಕುವೆಂಪು ನಗರ ಮೈಸೂರು, ವುಡ್ ಲುಕ್ ಫರ್ನಿಚರ್ ಪೀಠೋಪಕರಣಗಳ ಬೃಹತ್ ಮಳಿಗೆ ಆಲ್ವೆಸಲ್ ಟವರ್ ಕೊಯ್ನೂರ್ ರಸ್ತೆ ಮಡಿಕೇರಿ, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ವಿಜಯ್ ಮಂಗಳೂರು, ಝೆಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಂಪೋರಿಯಂ ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ ಮೈಸೂರು ರಸ್ತೆ ಮಡಿಕೇರಿ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಜುಲೈ ತಿಂಗಳಲ್ಲಿ ಸುರಿದ ಗಾಳಿ ಸಹಿತ ಮಹಾಮಳೆ ಅಪಾರ ನಷ್ಟಕ್ಕೆ ಕಾರಣವಾಗಿದೆ. ಒಂದು ತಿಂಗಳು ಸುರಿದ ಭಾರೀ ಮಳೆಯಿಂದಾಗಿ ಬತ್ತಿ ಹೋಗಿದ್ದ ಕೆರೆ ನದಿ ಜಲಾಶಯಗಳಿಂದ ಭರ್ತಿ ಮಾಡಿ ಸಂತಸ ಮೂಡಿಸಿದರೆ ಮತ್ತೊಂದೆಡೆ ಸಾರ್ವಜನಿಕ ಆಸ್ತಿಪಾಸ್ತಿ ಕೃಷಿ ಕ್ಷೇತ್ರಕ್ಕೆ ಹಾನಿ ಉಂಟಾಗಿದೆ. ಜಿಲ್ಲೆಯ ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆ, ಕುಶಾಲನಗರ ಮತ್ತು ಪೊನ್ನಂಪೇಟೆ ತಾಲೂಕು ಸೇರಿದಂತೆ ಇಡೀ ಜಿಲ್ಲೆಯೇ ಮಳೆಯಿಂದ ಸಂಕಷ್ಟಕ್ಕೆ ಒಳಗಾಗಿತ್ತು. ಕಾವೇರಿ ಮತ್ತು ಲಕ್ಷ್ಮಣತೀರ್ಥ ನದಿ ಪಾತ್ರಗಳಲ್ಲಿ ಬರುವ 16 ಗ್ರಾಮಗಳು ನೆರೆ ಹಾವಳಿಯಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಲ್ಲದೆ 269 ಮಂದಿ ತೊಂದರೆಗೆ ಒಳಗಾಗಿದ್ದರು. ಜಿಲ್ಲಾ ವ್ಯಾಪ್ತಿಯ 13 ಕಡೆಗಳಲ್ಲಿ ಗುಡ್ಡ ಕುಸಿತಗಳು ಸಂಭವಿಸಿದರೆ 20 ಕಡೆಗಳಲ್ಲಿ ಬರೆ ಕುಸಿತದ ಘಟನೆ ನಡೆದಿದೆ. ಇದರಿಂದ ಗ್ರಾಮೀಣ ಭಾಗದ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಇನ್ನಷ್ಟೇ ದುರಸ್ತಿ ಕಾಮಗಾರಿ ನಡೆಯಬೇಕಾಗಿದೆ. ಭಾರೀ ಪ್ರಮಾಣದ ಗಾಳಿ ಮಳೆಯಿಂದಾಗಿ ಜಿಲ್ಲಾ ವ್ಯಾಪ್ತಿಯಲ್ಲಿ 19 ಮನೆಗಳು ಸಂಪೂರ್ಣವಾಗಿ ಕುಸಿದು ಹಾನಿ ಸಂಭವಿಸಿದರೆ 50 ಮನೆಗಳು ಗಂಭೀರ ಸ್ವರೂಪದಲ್ಲಿ ಕುಸಿದು ಬಿದ್ದಿದೆ. 185 ಮನೆಗಳು ಭಾಗಶಃ ಕುಸಿದು ಹಾನಿ ಸಂಭವಿಸಿದ್ದು ಹಲವು ಕುಟುಂಬಗಳ ಬದುಕು ಅತಂತ್ರವಾಗಿದೆ. ಚಲಿಸುತ್ತಿದ್ದ ಟ್ರ್ಯಾಕ್ಟರ್ನಿಂದ ಬಿದ್ದು ವ್ಯಕ್ತಿಯೊಬ್ಬರು ದಾರುಣವಾಗಿ ಮೃತಪಟ್ಟ ಘಟನೆ ದಾಪಕ್ಲು ಹಳೆ ತಾಲೂಕು ಮುಖ್ಯ ರಸ್ತೆಯಲ್ಲಿ ಶನಿವಾರ ರಾತ್ರಿ ನಡೆದಿದೆ. ದಾಪಕ್ಲು ಬಳಿಯ ಬಾವಲಿ ಗ್ರಾಮದ ಮೂಕಂಡ ಬಾಣೆ ಪೈಸಾರಿ ನಿವಾಸಿ ದಿವಂಗತ ಅಲೆಕ್ಸ್ ಹಾಗೂ ಮೇರಿ ದಂಪತಿಗಳ ಪುತ್ರ ಅಂತೋಣಿ ಮೃತ ದುರ್ದೈವಿಯಾಗಿದ್ದಾರೆ. ದಾಪಕ್ಲು ಪಟ್ಟಣದ ತರಕಾರಿ ಅಂಗಡಿಯೊಂದರಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಅಂತೋಣಿಯವರು ಶನಿವಾರ ರಾತ್ರಿ ದಾಪಕ್ಲು ಬಳಿಯ ಹಳೆ ತಾಲೂಕಿನಲ್ಲಿರುವ ತಂದ ಸಹೋದರಿಯ ಮಗನ ಹುಟ್ಟುಹಬ್ಬ ಆಚರಣೆಯಲ್ಲಿ ಪಾಲ್ಗೊಂಡು ಸ್ನೇಹಿತ ಶಿವಕುಮಾರ್ ಎಂಬುವರ ಟ್ರ್ಯಾಕ್ಟರ್ನಲ್ಲಿ ದಾಪಕ್ಲು ಕಡೆಗೆ ಮರಳಿ ಬರುವ ಸಂದರ್ಭ ಟ್ರ್ಯಾಕ್ಟರ್ನಿಂದ ಆಯತಪ್ಪಿ ಅಂತೋಣಿಯವರು ರಸ್ತೆಗೆ ಬಿದ್ದಿದ್ದಾರೆ. ಇದರಿಂದ ಗಂಭೀರ ಗಾಯಗೊಂಡಿದ್ದ ಅಂತೋಣಿಯವರನ್ನು ಸ್ಥಳೀಯರು ದಾಪಕ್ಲುವಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಅಷ್ಟರಲ್ಲೇ ಅಂತೋಣಿಯವರು ಮೃತಪಟ್ಟಿರುವುದಾಗಿ ವೈದ್ಯರು ದೃಢಪಡಿಸಿದ್ದಾರೆ. ಘಟನೆ ಸಂಬಂಧ ಟ್ರ್ಯಾಕ್ಟರ್ ಚಾಲಕ ಮೂಕಂಡ ಬಾಣೆ ಪೈಸಾರಿ ನಿವಾಸಿ ಶಿವಕುಮಾರ್ ಎಂಬುವನ ವಿರುದ್ಧ ದಾಪಕ್ಲು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊಡಗು ಚಾನೆಲ್ ನ್ಯೂಸ್, ಜಕರಿಯಾ ದಾಪಕ್ಲು. ಸೋಮರಪೇಟೆ ಸಮೀಪದ ತೋಳೂರು ಶೆಟ್ಟಳ್ಳಿ ಸುತ್ತಮುತ್ತಲ ಮಳೆಹಾನಿ ಪ್ರದೇಶಗಳಿಗೆ ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಸಂತ್ರಸ್ತರಿಗೆ ಧೈರ್ಯ ಹೇಳಿದ ಅವರು ತೀವ್ರ ಸಂಕಷ್ಟದಲ್ಲಿರುವ ಕೆಲವು ಕುಟುಂಬಕ್ಕೆ ಪಡಿತರ ಸಾಮಗ್ರಿಗಳಿಂದ ವಿತರಣೆ ಮಾಡಿದರು. ಈ ಸಂದರ್ಭ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಎಸ್ಜಿ ಮೇದಪ್ಪ ಹಾಗೂ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.
ಜಾನುವಾರುಗಳನ್ನು ಅಕ್ರಮವಾಗಿ ಸಾಗಿಸ್ತಾ ಇರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಪೊನ್ನಂಪೇಟೆ ಪೊಲೀಸರ ತಂಡ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ 4 ಹಸುಗಳು ಮತ್ತು 1 ಎಮ್ಮೆ ಸೇರಿ ಒಟ್ಟು 5 ಜಾನುವಾರುಗಳನ್ನು ರಕ್ಷಣೆ ಮಾಡಿ ವಾಹನ ಸಮೇತ ಆರೋಪಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮಡಿಕೇರಿ ತಾಲೂಕಿನ ಹೊದವಾಡ ಕೊಟ್ಟಂಬಡಿ ಗ್ರಾಮದ HH ಖಾಲಿದ್ ಎಂಬಾತನೇ ಬಂಧಿತ ಆರೋಪಿ. ತಾರೀಕು 4ರಂದು ರಾತ್ರಿ 1:30 ಸಮಯದಲ್ಲಿ ಜಾನುವಾರುಗಳಿಂದ ತುಂಬಿಸಿಕೊಂಡು ಪಿಕಪ್ ವಾಹನದಲ್ಲಿ ಕೇರಳದ ಕಡೆಗೆ ಸಾಗಿಸ್ತಾ ಇದ್ದಾಗ ದಾಳಿ ನಡೆಸಿದ ಪೊಲೀಸರು ಕಾನೂರು ಬಳಿ ಮುಖ್ಯ ರಸ್ತೆಯಲ್ಲಿ ವಾಹನ ಸಮೇತ ಆರೋಪಿಯನ್ನು ವಶಕ್ಕೆ ಪಡ್ಕೊಂಡು ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ರಕ್ಷಣೆ ಮಾಡಿದ ಗೋವುಗಳನ್ನು ಮೈಸೂರಿನ ಪಿಂಜಾರ ಪೋಲ್ಗೆ ರವಾನಿಸಲಾಗಿದೆ. ಕೊಡಗು SP ಹಾಗೂ ASP ನಿರ್ದೇಶನದ ಮೇರೆಗೆ ವಿರಾಜಪೇಟೆ ತಾಲೂಕು DYSP ಗೋಣಿಕೊಪ್ಪ CI ಅವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪೊನ್ನಂಪೇಟೆ ಠಾಣೆ ಸಬ್ಇನ್ಸ್ಪೆಕ್ಟರ್ ನವೀನ್, ಕ್ರೈಂ ಸಬ್ಇನ್ಸ್ಪೆಕ್ಟರ್ HC ಸುಬ್ರಹ್ಮಣ್ಯ, ಸಿಬ್ಬಂದಿ ಮಹದೇಶ್ವರ ಸ್ವಾಮಿ, ಪ್ರಸನ್ನ, ಮುತ್ತುರಾಜ್, ಸಂತೋಷ್, ಭರತ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನೆಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಮಡಿಕೇರಿಯ ಶ್ರೀ ಓಂಕಾರೇಶ್ವರ ದೇವಾಲಯದಲ್ಲಿ ಪುಣ್ಯ ಸೇವೆಯಲ್ಲಿದ್ದ ನಂದೀಶ ಇಂದು ಇಹಲೋಕ ತ್ಯಜಿಸಿದೆ. ಮಡಿಕೇರಿಯ ಶ್ರೀ ಓಂಕಾರೇಶ್ವರನ ಸನ್ನಿಧಿಯಲ್ಲಿದ್ದ ನಂದಿ ಎಲ್ಲರ ಪ್ರೀತಿಯ ಹಸುವಾಗಿತ್ತು. ಇಂದು ಎಲ್ಲರ ಪ್ರೀತಿಯ ನಂದೀಶ ಅನಾರೋಗ್ಯದಿಂದ ಇಹಲೋಕ ತ್ಯಜಿಸಿದೆ. ಓಂಕಾರೇಶ್ವರ ದೇವಸ್ಥಾನದ ಗೋಶಾಲೆಯ ಆವರಣದಲ್ಲಿ ಕೊಡಗು ಹವ್ಯಕ ವಲಯ ಕೊಡಗು ಗೋಪರಿವಾರದ ಮೂಲಕ ನಂದೀಶನಿಗೆ ವಿಧಿವಿಧಾನಗಳೊಂದಿಗೆ ಅಂತಿಮ ಸಂಸ್ಕಾರವನ್ನು ನಡೆಸಲಾಯಿತು. ವಿಷಯ ತಿಳಿದಂತೆ ಗೋಪ್ರೇಮಿಗಳು ಭಕ್ತರು ಬಂದು ಅಂತಿಮ ನಮನ ಸಲ್ಲಿಸಿದರು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ, ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ. ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ.
ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ನದಿ ಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಕಣಕಣತಲು ಆನಂದ ಮುಳಿಯಾ ಜ್ವೆಲ್ಸ್ ಕಣಕಣತಲು ಸೌಂದರ್ಯ ಮುಳಿಯಾ ಜ್ವೆಲ್ಸ್ ಕಣಕಣತಲು ಆನಂದ ಮುಳಿಯಾ ಜ್ವೆಲ್ಸ್ ಕಣಕಣತಲು ಸೌಂದರ್ಯ ಮುಳಿಯಾ ಜ್ವೆಲ್ಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism, NSS, NCC, Sports, Culture and other co-curricular activities are encouraged. 30+ value-added and skill-enhancement courses. Meritorious students are provided free-shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ಕೇರಳದ ವಯನಾಡಿನ ಭೂಕುಸಿತದ ಸಂದರ್ಭ ವರದಿಗೆ ತೆರಳಿದ್ದ ಕೊಡಗಿನ ಮಾಧ್ಯಮ ಪ್ರತಿನಿಧಿಗಳಿಗೆ ಮಡಿಕೇರಿಯ ಮೋಡಿಫೈಡ್ ಆಟೋ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ನಗರಸಭಾ ಸದಸ್ಯೆ ಸಬಿತಾ ಅವರು, ವಿಸ್ತಾರ ನ್ಯೂಸ್ನ ವರದಿಗಾರ ಲೋಹಿತ್, ಕ್ಯಾಮರಾಮೆನ್ ಮನೋಜ್ ಮತ್ತು ನ್ಯೂಸ್ ಫಸ್ಟ್ ವರದಿಗಾರ ಪ್ರಜ್ವಲ್ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಸಂದರ್ಭ ವಯನಾಡು ಭೂಕುಸಿತದ ಸ್ಥಳಕ್ಕೆ ತೆರಳಿ ವರದಿ ಮಾಡಿದ್ದಕ್ಕಾಗಿ ಮೋಡಿಫೈಡ್ ಆಟೋ ಫ್ರೆಂಡ್ಸ್ ಗ್ರೂಪ್ನ ಚಾಲಕರು ಕೊಡಗಿನ ಮಾಧ್ಯಮ ಪ್ರತಿನಿಧಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಮಡಿಕೇರಿಯಲ್ಲಿ ಮೋಡಿಫೈಡ್ ಆಟೋ ಫ್ರೆಂಡ್ಸ್ ಗ್ರೂಪ್ ಎಂಬ ತಂಡ ಕಟ್ಟಿಕೊಂಡಿರುವ ಈ ಯುವಕರು ಮಾಧ್ಯಮದವರ ಕಾರ್ಯ ಗುರುತಿಸಿ ಸನ್ಮಾನಿಸಿದ್ದಂದ ನಗರಸಭಾ ಸದಸ್ಯೆ ಸಬಿತಾ ಈ ಸಂದರ್ಭ ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಮೋಡಿಫೈಡ್ ಆಟೋ ಫ್ರೆಂಡ್ಸ್ ಗ್ರೂಪ್ನ 30ಕ್ಕೂ ಅಧಿಕ ಆಟೋ ಚಾಲಕರು ಪಾಲ್ಗೊಂಡಿದ್ದರು. ಕೈತಟ್ಟು ಕಡಂಗಪಟ್ಟಣದ ಅಭಿವೃದ್ಧಿಗೆ ಸಂಬಂಧಪಟ್ಟ ಪಟ್ಟಣದಲ್ಲಿ ವಾಹನ ನಿಲುಗಡೆ, ಅಂಗಡಿ ಪರವಾನಗಿ,
ಪ್ಲಾಸ್ಟಿಕ್ ಮುಕ್ತಗೊಳಿಸುವುದು ಮತ್ತಿತರ ಚರ್ಚೆಗಳನ್ನು ನಡೆಸಲು ದರಿಯಂದಡ ಗ್ರಾಮ ಪಂಚಾಯಿತಿ ಹಾಗೂ ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವತಿಯಿಂದ ಜಂಟಿ ಸಭೆಯಿಂದ ಕಡಂಗದ ಶಾದಿ ಮಹಲ್ನಲ್ಲಿ ಏರ್ಪಡಿಸಲಾಗಿತ್ತು. ಸಭೆಯಲ್ಲಿ ಸಾರ್ವಜನಿಕರು ಹಲವಾರು ಸಮಸ್ಯೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಅಧ್ಯಕ್ಷತೆಯನ್ನು ನರಿಯಂದಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೆಮ್ಮಂಡ ಕೌಶಿ ಕಾವೇರಮ್ಮ ವಹಿಸಿದ್ರು. ಪಂಚಾಯಿತಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಮಾತನಾಡಿ, ಪಟ್ಟಣದ ಪಶುವೈದ್ಯ ಶಾಲಾ ಸಮೀಪದಲ್ಲಿ ಅಥವಾ ಸರ್ಕಾರಿ ಕಟ್ಟಡದಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡಲಾಗುವುದು ಎಂದರು. ಮಾಜಿ ಸದಸ್ಯ ಕೋಡಿರ ಪ್ರಸನ್ನ ತಮ್ಮಯ್ಯ ಮಾತನಾಡಿ, ಕಸ ವಿಲೇವಾರಿ ಎಲ್ಲ ಕಡೆ ದೊಡ್ಡ ಸಮಸ್ಯೆಯಾಗಿದ್ದು ನಮ್ಮ ಪಟ್ಟಣದಲ್ಲೂ ಇದೊಂದು ದೊಡ್ಡ ಸಮಸ್ಯೆಯಾಗಿದೆ ಎಂದರು. ಪ್ರಮುಖವಾಗಿ ಪಟ್ಟಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾಗುತ್ತೆ ಅಂತ ವಿರಾಜಪೇಟೆ ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ಸಿಸಿ ತಿಳಿಸಿದ ಮೇರೆಗೆ ಪಂಚಾಯಿತಿ ವತಿಯಿಂದ ಆಗಸ್ಟ್ 15 ಒಳಗೆ ಕಡಂಗದ ಎಲ್ಲ ಕಡೆಯಲ್ಲೂ ವಾಹನ ನಿಲುಗಡೆ ಸೂಚನಾ ಫಲಕವನ್ನು ಅಳವಡಿಸಲಾಗುತ್ತೆ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಸುಬೀರ್ ಸಿಇ, ಜಮಾತ್ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್, ಪಿಡಿಒ ಆಶಾ ಕುಮಾರಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಾಂಡಡ, ರಾಣಿ ಗಣಪತಿ, ವಾಣಿ ಮೊಹಮ್ಮದ್, ವಿರಾಜಪೇಟೆ ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ಸಿಸಿ, ವಾಣಿಶ್ರೀ ಬಿಎಸ್, ಸಂದೀಪ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನೆಲ್ ನ್ಯೂಸ್, ನೌಫಲ್, ಕಡಂಗ. ಪಂಚಾಯತಿಯಲ್ಲಿ ಅಧಿಕಾರ ತೆಗಿಬೇಕಾದ್ರೆ ಕಡಂಗ 200 ಮೀಟರ್ ಕಡಿಮೆನೆ ಇತ್ತು. ಏನ್ ವ್ಯವಸ್ಥೆ ಮಾಡಬೇಕು ಅಂತಲೇ ಮೊದಲೇ ತಿಳಿದ್ಬಿಟ್ಟು ನಮಗೆ ಏನ್ ಪ್ರಾಬ್ಲಮ್ ಆಗ್ತಿದ್ರೆ, ಬೆಂಗಳೂರಿಂದ ಬರೋ ಬಸ್ಗಳು, ಕೆಎಸ್ಆರ್ಟಿಸಿ ಬಸ್, 2 ಬಸ್ ನಿಲ್ಲಿಸಿದ್ರು ಇಲ್ಲಿ. ಏನಂತಂದ್ರೆ ನಾವು ಟ್ರಾಫಿಕ್ ಮೆಜೆಸ್ಟಿಂದ ತರ್ತೀವಿ, ಕಡಂಗ ದಾಟ್ಲಿಕ್ಕೆ ಆಗ್ಲಿಲ್ಲ ಅಂತ ಬರೆದು ಕೊಟ್ಟಿದ್ದಾರೆ. ನಮಗೆ ಕಡಂಗ ದಾಟಿಸಲ್ಲ. ಮೇನ್ ಪ್ರಾಬ್ಲಮ್ ಇತ್ತು, ಆಟೋದಲ್ಲಿ ಇಲ್ಲಿ ಒಂದು ಚರಂಡಿ ಇತ್ತು, ಅಂಗಡಿ ಮುಂದೆ ಒಂದು ಚರಂಡಿ ಇತ್ತು, ಡೈಲಿ ಸೊಳ್ಳೆಗಳೇ. ಆಟೋ ಆದ್ರೆ ಈ ಕಡೆ ರೋಡ್ ಮಧ್ಯೆ ನಿಲ್ಲಿಸೋದು, ಬಸ್ ದಾಟೋದಿಲ್ಲ. ಫಸ್ಟ್ ಬಂದು ಫಸ್ಟ್ ಗ್ರ್ಯಾಂಟ್ ಸುಮಾರು 1.5 ಲಕ್ಷ ರೂಪಾಯಿ ತೆಗೆದುಕೊಂಡು ಈ ಪಂಚಾಯತ್ ಎಲ್ಲ ಒಳಚರಂಡಿ ಇನ್ನೂ ಮುಗ್ದಿಲ್ಲ, ಇನ್ನೊಂದು ರೌಂಡ್ ಕೆಲಸ ಉಂಟಾಗಿದ್ರೆ ಇಲ್ಲಿಂದ ಪೂರ್ತಿ ಒಳಚರಂಡಿ ವ್ಯವಸ್ಥೆ ಮುಗೀತದೆ. 1 ಮೀಟರ್ ಅಗಲ ಮಾಡಿದೆ. ಪಾರ್ಕಿಂಗ್ ಅನ್ನ ಕರೆಕ್ಟ್ ನಿಲ್ಲಿಸಿದ್ರೆ ಒಂದು ಗಾಡಿ ನಿಲ್ಬಹುದು ಸೈಡಲ್ಲಿ. ಅಲ್ಲಿ ಏನ್ ಮಾಡ್ತಾ ಇದಾರೆ, ಸೈಡ್ ತೋಟದವರು ಕೂಡ ಕಡಿತಾ ಇಲ್ಲ. ಏನೋ ಒಂದು ಕಟ್ಟಿಂಗ್ಸ್ ಬಂದು ಹೈಪಿಟಲ್ ಇದಾರೆ, ಮಕ್ಕಳು ಇರ್ತಾರೆ, ಯೂನಿಫಾರ್ಮ್ ಇರ್ತಾರೆ, ಬೇಕಾದ್ರೆ ಕೆಲವು ನೋಡಿರ್ತೀರಾ, ಡೈಲಿ ಮಿಸ್ ಮಾಡಿದ್ರೆ ಬರ್ತಾ ಇರ್ತಾರೆ, ಬೇಕಾದ್ರೆ ನಾನು ಅವ್ರಿಗೆ ಹೇಳ್ತೀನಿ, ಪೊಲೀಸ್ ಬಂದ ನಾನು ಅವರಿಗೆ ಈ ತರ ಪ್ಲೇಸ್ ನೀವು ನನಗೆ ಇನ್ಫಾರ್ಮೇಶನ್ ಕೊಟ್ಟರೆ ನಮ್ಮವ್ರು ಬರಕ್ ಈಸಿ ಆಗುತ್ತೆ. ಬಂದ್ಬಿಟ್ಟು ಪ್ರತಿದಿನ ಬಗ್ಗೆ ವಿಸಿಟ್ ಮಾಡ್ತಾರೆ, ಇಲ್ಲಿಗಡೆ ಅವ್ರು ಆಕ್ಟಿವಿಟೀಸ್ ಇದೆ ಅಂದ್ರೆ ಅಲ್ಲೇ ಕಟ್ ಮಾಡ್ಬೋದು, ತಲೆ ಕಟ್ಸ್ಕೊಳ್ಳೋದು ಬೇಡ. ಆಮೇಲೆ ಡೇ ಟೈಮ್ ಅವ್ರು ತಿಂಗಳಿಗೆ 2 ಸತಿ ವಿಲೇಜ್ ಬಿಟ್ಟು ಅವ್ರು ಬರ್ತಾರೆ. ರಾಜೇಶ್ ಅಂತ ಒಬ್ರು ಇದಾರೆ, ಮತ್ತೆ ಅನೀಫ್ ಅಲ್ಲ, ಸ್ಟೀಫನ್ ಅಂತ ಇಬ್ಬರು ಇದಾರೆ. ನರಿಯಂದಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರಪಟ್ಟು ಗ್ರಾಮದಲ್ಲಿ ವಾಹನ ನಿಲ್ಗಡೆ ಪ್ಲಾಸ್ಟಿಕ್ ಮುಕ್ತಗೊಳಿಸುವುದು ಅಂಗಡಿ ಪರವಾನಗಿ ಈ ಕುರಿತು ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲು ದಿನಾಂಕ 1/8/2024 ಗುರುವಾರ ದಿವಸದಂದು ಪೂರ್ವಾಹ್ನ 11 ಗಂಟೆಗೆ ಅರಪಟ್ಟು ಗ್ರಾಮದ ಶಾದಿ ಮಹಲ್ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವತಿಯಿಂದ ಜಂಟಿ ಸಭೆಯನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕ ಪ್ರಕಟಣೆ ನಮ್ಮ ಕಸ್ಟಮರ್ನ ಬೈಯಲಿಕ್ಕೆ ಆಗೋದಿಲ್ಲ, ನಮ್ಮ ಕಸ್ಟಮರ್ ತಂದು ನಮ್ಮ ಅಂಗಡಿ ಮುಂದೆ ನಿಲ್ಸಿ ನಿಂತೀರಿ ಅಂತ ಹೇಳಿದ್ರೆ ನಾಳೆ ನೂರ ಅಂಗಡಿ ಸಾಮಾನಿಗೆ ಬರೋದಿಲ್ಲ. ಅದಕ್ಕೆ ನಿಮ್ಮ ಯೂನಿಫಾರ್ಮ್ ಕಂಡ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಸರ್. ನೀವು ಈ ಕಡೆ ತಲೆ ಹಾಕದಿದ್ದರೆ ಯಾವ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಹಿಂಗೆ ಇರ್ತದೆ. ಪಂಚಾಯತಿಯವರು ಅಷ್ಟೇ ನಿಮ್ಮ ಜೊತೆ ಕೈ ಜೋಡಿಸ್ಬೇಕು. ನಾವು ವ್ಯಾಪಾರ ಮಾಡ್ತೀವಿ, ನಮಗೆ ನೀವು ಏನು ಹೇಳ್ತೀರಾ ಅದೆಲ್ಲ ನಾವು ಗ್ಯಾರಂಟಿ ಮಾಡ್ತೀವಿ. ನಮ್ಮಿಂದ ಆಗಲ್ಲ, ನಾವು ಆಗೋದಿಲ್ಲ ಅಂತ ಹೇಳೋದಿಲ್ಲ. ನಾವು ನಮಗೆ ನಮ್ಮ ಸಹಕಾರ ಇಲ್ಲದಿದ್ದರೆ ನಿಮಗೂ ಆಗಲ್ಲ, ಇನ್ಸ್ಟಾಲ್ಮೆಂಟ್ ನಮಗೂ ಆಗಲ್ಲ. ಅದಕ್ಕೊಂದು ಯಾರೇ ಯೂಸ್ ಮಾಡಿ ಕೊಡಿಸಿಲ್ಲ. ನಮ್ಮ ಕಡೆ ಎಲ್ಲ ಸುಮಾರು ಬಾಡಿಗೆ ಮನೆ ಬಾಡಿಗೆ ಕೊಡ್ತಾ ಇದ್ದಾರೆ ಸುಮಾರು ಜನ. ಆ ಬಾಡಿಗೆ ಕೊಡೋರಲ್ಲಿ ಕಸಕ್ಕೆ ಅದೊಂದು ಹಾಕ್ಲಿಕ್ಕಿರುವ ಜಾಗ ಅವರು ಕೊಡ್ತಾ ಇಲ್ಲ. ಅದನ್ನೆಲ್ಲ ತಂದುಬಿಟ್ಟು ನಮ್ಮ ಹೈನ್ ಮನೆಗೆ ಹೋಗುವಂತ ಒಂದು ದಾರಿ ಇದೆ, ಅದು ದೇವ್ರ ಕಾಡು. ಅಲ್ಲಿ ಈಗ ಬೇಕಾದ್ರೆ ನೀವು ಬರ್ಬೋದು, ಹೋಗ್ಲಿಕ್ಕೆ ಆಗಲ್ಲ. ವಾಸನೆ ಬಂದು ಪ್ಲಾಸ್ಟಿಕ್ ಅಲ್ಲಿ ಇರುವ ವೇಸ್ಟ್ಗಳನ್ನೆಲ್ಲ ಹಾಕ್ತಾರೆ, ತಂದುಬಿಟ್ಟು ಅಲ್ಲಿ ಸುರಿತಾರೆ. ಅಲ್ಲಿ ಒಂದು ಪಂಚಾಯತಿ ವತಿಯಿಂದ ಒಂದು ಮೋರಿ ಮಾಡಿದೀವಿ. 11 ಗಂಟೆ ಮೇಲೆ ಗಾಂಜಾ ಮತ್ತು ಡ್ರಗ್ಸ್ ಸುಮಾರು ರೀತಿ ನಡೀತಾ ಇದೆ, ಮಾಹಿತಿ ಬಂದಿದೆ. ನಮ್ಗೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. ನೀವು ನೈಟು ಬೆಡ್ರೂಮ್ ಬಂದು ನೀವು ಅದಕ್ಕೆ ಕ್ರಮ ತಗೊಳ್ಬೇಕು. ಸ್ವಲ್ಪ ಹೆಚ್ಚಾಗಿದೆ, ಅವತ್ತೊಂದು ಪ್ರಾಬ್ಲಮ್ ಆಗಿ ನಿಮಗೆ ಮಾಹಿತಿ ಬಂದಿದ್ದಾರೆ. ಅದ್ರ ಮೇಲೆ ಪೊಲೀಸರು ಈ ಕಡೆ ಬರ್ತಾನೇ ಇಲ್ಲ. ಬೇಯಾದರೂ ಈ ಪೊಲೀಸ್ ಬರಬೇಕು, ಪಾರ್ಕಿಂಗ್ ಸಮಸ್ಯೆ ಅಂದು ನಿಮಗೆ ಅದನ್ನು ಫೈನ್ ಕೊಟ್ಟು ಅದು ಬರೋದು ನಿಮಗೆ ಸಮಸ್ಯೆ ಮುಗಿಸ್ಬೋದು. ನಿಮ್ಮ ಗಮನಕ್ಕಿರಬೇಕು, ಈ ಡ್ರಗ್ಸ್ದು ಗಾಂಜಾಗಿ ಜಾಸ್ತಿ ಆಗಿದೆ ಈ ಕಡೆ ಈ ಸುತ್ತಮುತ್ತಲ್ಲ, ಜಾಸ್ತಿ ಆಗೋದು ನಮ್ಮ ಈ ಪ್ರಾಪರ್ಟಿ ಒಳಗಡೆ.
ನಮ್ಗೆ ರಾತ್ರಿ 1 ಗಂಟೆ 2 ಗಂಟೆ ಬರೋಕ್ಕಾಗಲಿಲ್ಲ. ಅದು ಮೀಟಿಂಗ್ ಮೀಟಿಂಗ್ ಬಪ್ಪಾಜಿ. ತುಳುನಾಡು ಸಂಸ್ಕೃತಿಯ ನಾಡಾಗಿದ್ದು ತುಳು ಸಂಸ್ಕೃತಿಗೆ ಅಳಿಯೂ ಇಲ್ಲ. ತುಳು ಭಾಷಿಗರು ಬಿಲ್ಲವರು ತಮ್ಮ ಸಂಸ್ಕೃತಿಯಿಂದ ಯುವ ಜನಾಂಗಕ್ಕೆ ಪರಿಚಯಿಸುವ ಕೆಲಸವನ್ನು ಮಾಡಬೇಕಿದೆ ಎಂದು ಬಂಟ್ವಾಳದ ವಾಗ್ಮಿ ಶ್ರೀನಿಧಿ ಹೇಳಿದ್ದಾರೆ. ಕೊಡವ ಸಮಾಜದಲ್ಲಿ ಬಿಲ್ಲವ ಸಮಾಜದ ವತಿಯಿಂದ ನಾಪೋಕ್ಲುವಿನಲ್ಲಿ ಆಯೋಜಿಸಲಾಗಿದ್ದ ಆಟಿಡೊಂಜಿ ದಿನ 2024 ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಜೀವಂತೆ ಕಮ್ಮಿ ಬೇರೆ ಕಮ್ಮಿ ಅಂಚ ಆಟಿ ಆನೆದ ಲೆಕ್ಕ ಪೋಪುಡು ಅವೇ ಸೋನಡು ಬರೆಯ ಟೆಟ್ಟೆ ಮೇಸಿನ ಪುರ ನಡಪುಡು ಗೌಜಿ ಜಾಸ್ತಿ ಪರ್ಬ ಬಯಕೆ ಮದುವೆ ಅಂಚಿನ ಪುರಗೆ ಟೆಟ್ಟೆ ಮೇಸಿದ ಸೋನಡು ನಡಪು ನಡ್ದಾದ ಬೆಲೆ ಜಾಸ್ತಿ ಅಂಚ ಸೋಣ ಕುದುರದ ಲೆಕ್ಕ ಪರ್ವತ ಪೋಪುಡು ತಂಪಿ ಅಂಚಿ ಪಾತರ. ಮಡಿಕೇರಿ ಬಿಲ್ಲವ ಸಮಾಜದ ಅಧ್ಯಕ್ಷೆ ಲೀಲಾವತಿ ಮಾತನಾಡಿ, ಮೊಬೈಲ್ ಟಿವಿಯಂತಹ ಮಾಧ್ಯಮಗಳಿಂದ ಮಕ್ಕಳು ಯುವ ಜನಾಂಗದವರು ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಉತ್ತಮ ಸ್ಥಾನ ಗಳಿಸಬೇಕಾದ್ರೆ ವಿದ್ಯೆ ಮುಖ್ಯ ಎಂದರು. ಶಕ್ತಿ ಯುಕ್ತಿ ಬಲ ಆಶೀರ್ವಾದ ಬರಡು ಪಂತಕ್ಕೆ ಅರ್ಚನೆ ಮಾತೆಲ್ಲ ದುಮ್ಮುಗಳವರು ಸ್ವತಂತ್ರರಾಗಿ ಮಾತೇನು ಬರ್ತೀರಿ ನಮ್ಮ ಜೋಕ್ಲಿಗೆ ನಮ್ಮ ಅಪ್ಪ ಅಮ್ಮ ಆಪಣಾತ ಜೋಕ್ಲಿನೇ ಓದ್ಯರ ವ್ಯವಸ್ಥೆ ಮಾಡಿಸ್ಲಿ ನಮ್ಮ ಓದ್ಯರ ಜೋಕ್ಲಿಗೆ ಜೋಕ್ಲಿನ ವಿದ್ಯಾಭ್ಯಾಸ ಹಾಳಾಗ್ತದೆ ಆತ್ಮಾತ ಜೋಕ್ಲಿಗೆ ಸಿಸ್ಟಮ್ ಆಗ್ತದೆ ನಮ್ಮ ಏಕಲ ವಿದ್ಯುತ್ ಮಾತ್ರ ನಾವು ದುಬ್ಬು ಬರೆಯಲು ಸಾಧ್ಯ ದಯಪಟ್ಟು ಅದಕ್ಕೆ ಕೊಡಿತನಾಥ ನಮ್ಮ ಹಿರಿಯ ನಮ್ಮಾಂಗ್ಲಾವಳಿ. ಮಡಿಕೇರಿ ಬಿಲ್ಲವ ಸಮಾಜದ ಮಾಜಿ ಅಧ್ಯಕ್ಷ ಎಲೆಯಣ್ಣ ಪೂಜಾರಿ ಮಾತನಾಡಿ, ಸಂಘಟನೆಯಿಂದ ಯಶಸ್ಸು ಸಾಧ್ಯವೆಂದರು. ನಾಪಕ್ಲು ಹಿಂದೂ ಮಲಯಾಳಿ ಸಂಘದ ಅಧ್ಯಕ್ಷ ಅನಿಲ್, ಬಿಜೆಪಿ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಅಪ್ಪು ರವೀಂದ್ರ, ನೋಟರಿ ವಕೀಲರಾದ ದಯಾ ಹೊನ್ನಪ್ಪ, ಬಿಲ್ಲವ ಸಂಘದ ಅಧ್ಯಕ್ಷ ಬಿಎಂ ಪ್ರತೀಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನೆಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಇಲ್ಲ ಮಾಂತನಂಚಿನ ಆಟಿತ ಸಾಂಪ್ರದಾಯಿಕ ತಿನ್ನಿಸುತ್ತ ಒಂದು ಪ್ರದರ್ಶನ ನಡೆಸಿರುವುದು ಬಿಲ್ಲವ ಸಮಾಜದ ಮಹಾಸಭೆ 2 ಗಂಟೆಗೆ ವಾಯುಬುಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಬುಕ್ಕ ಮನರಂಜನಾ ಕ್ರೀಡಾಕೂಟ ನಡೆಸಿರುವುದು ದೀಪ ಜ್ಯೋತಿ ಪರ ಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ಸಂಧ್ಯ ದೀಪ ದಯಪಂಡ ನಮ್ಮ ತಿಂಪುನ ತನಸ್ಸು ದೊಟ್ಟಿಗೆ ಕಜವು ಪೂಜನ ಪೂರ ನಮ್ಮ ಬಂಚಿದೊಳಗೆ ಪೂರ ಕೇರ್ಲೆ ಸಮಾಜದ ಕಟ ಕೇರ್ಲೆ ತೆರಿನ ಕಟ ಕೇರ್ಲೆ ಅಗ್ಲಿ ಪಂಡಕೋರ್ ಪೇರು ಒಂಜಿ ಬಾಲೆ ಪಿದೈ ಪೋತು ಪೆದ್ದನಂಡ ನಮ್ಮ ಇಡೀ ಕುಟುಂಬ ಬಾಲ್ಯದ ಕೆತ್ತಿದ ಕಸಾಯನ ಪಂಡ ನಮ್ಮ ಸೀತ ಸಂಕಟ ಪೂರ ದೂರ ಆದ ಉತ್ಪಲ್ಲಾಸ ದಿಂಚಿದು ಬರ್ಕೊಂಡು ಅಂಜನಿ ಈ ಬಾಲ್ಯದ ಕೆತ್ತಿದ ಸಾರತ್ತ ಒಂಚಿ ಬಗೆದ ಮರ್ದದ ಅಂಶದ ಉಪ್ಪುಂಡು ಭೂಮಿಗೆ ಹೊರಡ ಈ ಕೇ ಪುರ ಹೊಟ್ಟೆ ಹಾಕುಡು ಅಂಶಾದು ಬೆಂದು ಬೆಂದು ಆಟಿ ಕಳಂಚೆ ಭೂಮಿಗೆ ಬರ್ಬೇಕೆ ಆಟಿಡು ಕಳಂಜ ಮಲೆದ್ದು ಭೂಮಿಗೆ ಬರ್ತಿ ನಾಯಿ ಆಗಿ ಕಳಂಚೆ
ಕ್ರೋಧಿ ಸಂವತ್ಸರದ ಗ್ರೀಷ್ಮ ಋತುವಿನ ದಕ್ಷಿಣಾಯನ ಕರ್ಕಾಟಕ ಮಾಸ ಆಷಾಢ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನವಾದ ಸೋಮವಾರ ಭಾಗಮಂಡಲದ ಶ್ರೀ ಭಗಂಡೇಶ್ವರ ದೇವಾಲಯದಲ್ಲಿ ಪೊಲಿಂಕಾನ ಉತ್ಸವವೊಂದ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಶ್ರೀ ಭಗಂಡೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ಎಸ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಪೊಲಿಂಕಾನ ಉತ್ಸವ ಮತ್ತು ಮಹಾಪೂಜೆ ನಡೆಯಿತು. ತುಂಬಿ ಹರಿತಾ ಇರುವ ಕಾವೇರಿ ನದಿಗೆ ತ್ರಿವೇಣಿ ಸಂಗಮದಲ್ಲಿ ಬಾಗಿನ ಅರ್ಪಿಸಲಾಯಿತು. ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿಗಳಾದ ಚಂದ್ರಶೇಖರ್ ಎನ್ಜಿ, ತಕ್ಕ ಮುಖ್ಯಸ್ಥರಾದ ಬಳ್ಳಡ್ಕ ಬಿಸಿ ಅಪ್ಪಾಜಿ, ತಲಕಾವೇರಿ ದೇವಾಲಯದ ತಕ್ಕ ಮುಖ್ಯಸ್ಥರಾದ ಕೋಡಿ ಯು ಮೋಟಯ್ಯ, ಸಿಬ್ಬಂದಿ ವರ್ಗ ಹಾಗೂ ಭಕ್ತಾದಿಗಳು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಇಲ್ಲ, ಅಲ್ಲೇ ತಿರುಗುತ್ತಲ್ಲ, ಅಲ್ಲೇ ತಿರುಗಿರೋ ತೊಂದರೆ ಇಲ್ಲ. ಇದು ಸೀದಾ ಹೋಯ್ತು, ಈ ವರ್ಷ ಮಳೆ ಕಡಿಮೆ ಆಗ್ತದೆ. ಇಲ್ಲ ಸೈಡಲ್ಲಿ ಪಾಸ್ ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕಪ್ಪಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಕಾವೇರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಗೋಣಿಕಪ್ಪಲು. ಡಾಕ್ಟರ್ ಶರತ್ ಕುಮಾರ್ ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10:00 ಮಧ್ಯಾಹ್ನ 1:00 ಗೋಣಿಕಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್ ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10:00 ಮಧ್ಯಾಹ್ನ 1:00 ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್ ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12:00 ಗೋಣಿಕಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕಪ್ಪನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಕಾವೇರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಗೋಣಿಕಪ್ಪಲು. ಮೊಬೈಲ್ 9036032123, 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಕಾವೇರಿ ಕಾಂಪ್ಲೆಕ್ಸ್ ಗೋಣಿಕಪ್ಪಲು. Designs gives you treasured memory. Sharda Jewelers. Very silk.
ಕೊಡಗಿನ ಕಕ್ಕಡ ತಿಂಗಳ ಆಚರಣೆಯ ಕಕ್ಕಡ ನಮ್ಮಯ್ಯ ಸಂಭ್ರಮದ ಆಚರಣೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಾಗೂ ಮಡಿಕೇರಿಯ ಪೊಂಬಕ್ಕಡ ಒಕ್ಕೂಟದ ಸಹಯೋಗದಲ್ಲಿ ಮಡಿಕೇರಿಯ ಕೊಡವ ಸಮಾಜದ ಸಭಾ ಬಾಡೆಯಲ್ಲಿ ನೆರವೇರಿತು. ಮಹಿಳೆಯರು ತಯಾರು ಮಾಡಿದ ಮಳೆಗಾಲದ ಕಕ್ಕಡ ತಿಂಗಳಲ್ಲಿ ಕಾಡು ಮೇಡುಗಳಲ್ಲಿ ಸಿಗುವ ಸೊಪ್ಪಿನ ಪಾಯಸ, ತೋಡು ತೊರೆಗಳಲ್ಲಿ ಸಿಗುವ ಏಡಿ ಕಣಿಲೆ, ಕೊಯ್ಲೆ ಮೀನು, ತಾತೆ ಸೊಪ್ಪಿನ ಪಲ್ಯ, ಕೋಲೆಪುಟ್, ಹಲಸಿನ ಬೀಜದಿಂದ ತಯಾರು ಮಾಡಿದ ಚಕ್ಕೆ ಕುರು ಪಜ್ಜಿ, ನಾಟಿ ಕೋಳಿ ಸಾರು, ಪಂದಿಕರಿ, ಬೇಂಬಳೆ ಕರಿ, ಕಾಡು ಮಾಂಗೇ ಕರಿ, ಬಾಳೆ ನುರುಕು ಸ್ಪರ್ಧೆಯಲ್ಲಿ ಆಕರ್ಷಣೀಯವಾಗಿತ್ತು. ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷರಾದ ಮಂಡೋಂಡ ಪಿ ಮುತ್ತಪ್ಪ ಅವರು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಮೊದಲ ಕಾರ್ಯಕ್ರಮವಾದ ಕಕ್ಕಡ ನಮ್ಮಯ್ಯನ್ನು ಆಚರಣೆ ಮಾಡ್ತಾ ಇರೋದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಕಕ್ಕಡ ತೀನಿ ಪ್ರದರ್ಶನವೊಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿರುವ ಮಹಿಳಾ ಉದ್ಯಮಿ ಕುಪ್ಪಂಡ ಛಾಯಾ ನಂಜಪ್ಪ ಉದ್ಘಾಟಿಸಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಅಜ್ಜಿನಿ ಕಂಡ ಮಹೇಶ್ ನಾಚಯ್ಯ ಕೊಡವ ಜನಾಂಗದ ಕೃಷಿ ಬದುಕಿನ ವಿಶೇಷತೆಯ ಬಗ್ಗೆ ಮಾತನಾಡಿದರು. ಪೊಮ್ಮಕ್ಕಡ ಒಕ್ಕೂಟದ ಅಧ್ಯಕ್ಷರಾದ ಕನ್ನಂಡ ಕವಿತಾ ಬಳ್ಳಪ್ಪ ಮಾತನಾಡಿ, ಕೊಡವಾಂಬೆ ಹಾಗೂ ಜನಾಂಗದ ಉಳಿವಿಗೆ ಪೊಮ್ಮಕ್ಕಡ ಒಕ್ಕೂಟವು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದರು. ಹಿರಿಯ ಲೇಖಕಿ ಮಣ್ಣಂಡ ಶೋಭಾ ಸುಬ್ಬಯ್ಯ ಅವರು ಕಕ್ಕಡ ತಿಂಗತ್ ನೈಪು ಪೈಪು ತೀನಿ ಎಂಬ ಬಗ್ಗೆ ವಿಚಾರ ಮಂಡನೆ ಮಾಡಿದರು. ಹೆಸರಾಂತ ಮಹಿಳಾ ಉದ್ಯಮಿ ಕುಪ್ಪಂಡ ಛಾಯಾ ನಂಜಪ್ಪ ಹಾಗೂ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಅಜ್ಜಿನಿ ಕಂಡ ಮಹೇಶ್ ನಾಚಯ್ಯ, ಪತ್ನಿ ಪ್ರಮೀಳಾ ನಾಚಯ್ಯ ಹಾಗೂ ಮಗ ಡಾನ್ ನಾಚಯ್ಯ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕೊಡಗು ಚಾನೆಲ್ ನ್ಯೂಸ್ ಪುತ್ತರಿರ ಕರುಣ್ ಕಾಳಯ್ಯ. பன்னெண்டு கொம்பு முப்பத்தஞ்சு நாடுக்கு ஒத்தடங்கித்துள்ள முக்கோட்டி தேவள தொத்து துதிச்சுண்டு தலைவெல்ல ஈஸ்வர இகுத்தப்பா ஈ நாடுற நங்க ஜன சாகாரி கஷேத்திரத்தில் பிறந்த ಮಂಡಮಂಡ ಪಿ ಮುಕ್ತಪ್ಪ ಅಧ್ಯಕ್ಷ ಕೊಡವ ಸಮಾಜ ಈಗಲೂ ಕೊಡವ ಸಾಹಿತ್ಯ ಅಕಾಡೆಮಿ ಎಲ್ಲ ಸದಸ್ಯಕ್ಕೂ ಪಿಂಜ ಅಧ್ಯಕ್ಷಂಗೂ ನಂಗೆ ಧನ್ಯವಾದ. ಏನೇ ಅವರ ಕಾರ್ಬಾರ್ನ 10 ಜನ ಇಲ್ಲ 100 ಜನ ಕೂಟಿಂಡ ಆಚರಣೆ ಮಾಡಿದ ಆ ಕಾರ್ಯಕ್ರಮ ಪ್ರಭಾವಿ ಆಯ್ತು ಎಲ್ಲದಕ್ಕೂ ಅದನ್ನ ಕೇಳಿ ಕೀರ್ತಿ ಬಪ್ಪ ಇಕ್ಕ ನಂಗಡ ಕೂಟತ್ರ ಅವ್ರ ಚೆರಿಯ ನಂಗಡ ಕಾರ್ಬಾರ್ ನಡ್ಮಿ ಎನ್ನಂಗಿ ಇಲ್ಲಿ ಬಂದಿತ್ತುಳ್ಳ ನಂಗಡ ಪೊಮ್ಮಕ್ಕೆಲ್ಲ ಗೊತ್ತುಂಡೇಗೂ ಈಗ ಪುದಿದಾಯ್ತು ಈ ಚಾಯಂತರ ಅದರಿಗೂ ನಂಗಡಲ್ಲಿ ಮೊದಲ ಎಂತ ಉಂಟು ಅದರ ತಿಪ್ಪತ್ತೋರು ಪಾಯಚಂದ್ರ ಮಾಡಿದ ತಿಪ್ಪತ್ತೋರು ಕಾರ್ಯಕ್ರಮ ಇದೆ ಅದೇ ಶಕ್ತಿಗೆ ನಂಗಡ ಆರೋಗ್ಯಕ್ಕೆ 40 ತಿಪ್ಪತ್ತೋರು ಮದ್ದು ಹಣ್ಣಿಟ್ಟು ಪಳೆಯಂಗೆ ನಗಕ್ಕೆ 18 ದಿವಸ 18 ಮದ್ದು ಕುಡಿತು ಮದ್ದ ಅಪ್ಪ ತೊಪ್ಪು ಮದ್ದು ಕೊಡು ತೊಪ್ಪು ಹಣ್ಣಿಟ್ಟು ಆ ತೊಪ್ಪುಂಚಿ ನಂಗ ಮದ್ದರ ಕೊಕ್ಕುಳ್ಳ ಮಾಡಿತು ಇದು ನಂಗ ಮೊದಲ ತಿದ್ದಿತು ಈ ಅಕಾಡೆಮಿ ಗೌಡ ಬಾಜಿಂದ ಆಷಾಢ ಆನಿಂದ ಒಂದು ಬಾರ ಕಾರ್ಬಾರಕ್ಕೆ ಏನು ಕೆಲಸಕ್ಕೂ ಕಕ್ಕಡತ್ತು ಕೈಯೋದೇ ಇಲ್ಲ ಕಕ್ಕಡತ್ತು ಮಂಗಲ ಕೈಪಾಗ ಕುಂಜಿಗೆ ಪದ್ದಾಗ ಪಟ್ಟು ತಿನ್ನೋ ಇದು ಎಂತ ಅಂಜಿನ ಕೂಂಜರ ಕಥ ಆಯ್ಕೊಚ್ಚಿ
ಸತ್ಯನಾರಾಯಣ ಪೂಜೆ ಸಮಯದಲ್ಲಿ ಪೂಜೆನ ಒಂದನ್ನ ಮಿಂಗಸ್ ಕಟ್ಟಿದ್ದೆ ಗೋಲು ಪೂಜೆ ಮಾಡ್ತೀವಿ. ಅದು ಹಿಂಗ ಪ್ಯಾರ್ತ ಸಾಹಿತ್ಯ ಉದಾಹರಣೆ ಅನ್ಸಿ ಎನ್ನ ಗಣಿಸಂಗಿ ಕಕ್ಕಡ ಅನ್ಸಂಗಿ ಒಲೆಗೆ ಕುತ್ಕೊಂಡ ಪುಣ್ಯನೂ ಹೊಡ್ಕೋಕ್ ನೇರ ಇಲ್ಲ ಅನ್ನೋಂಥ ಅವರು ಕಾಲಾವಸ್ಥೆ ಅಂದ ಕಾಲ ತಿಂಜದ್ದು ಈ ಪೋಲ ಇಂಜಾನಗುಂಡು ನಂಗಕ್ಕೆ ಬೋರೆ ಬೋರೆ ಜಾಗದ್ದು ನಡ್ಕೊಂತ ನಲ್ಲಾಂಗು ತೀಯಾಂಗು ಎತ್ತಿಯೋ ಕೈಯೋ ಇಂಜಿಲ್ಲ ಗಣಿಸಂಗಿ ಎಲ್ಲ ಬೇರ ಬರೀ ಬದುಕೋಪ ಇಂತ ಅಂದ ಕಾಲದಲ್ಲಿ ಒಮ್ಮಕ್ಕಡ ಗೋಳಂತೂ ಅನ್ನೋದೇ ಬಾಂಡ ಒಮ್ಮಕ್ಕೂ ಇಲ್ಲಿ ಎಲ್ಲ ಕರ್ನಾಟಕ ರಾಜ್ಯ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಆಶ್ರಯದಲ್ಲಿ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ನವೆಂಬರ್ ಮತ್ತು ಡಿಸೆಂಬರ್ ಎರಡು ತಿಂಗಳು ಬೆಂಗಳೂರಿನ ಅಸೋಸಿಯೇಷನ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಗಂಗಾಧರ್ ರಾಜು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಟೂರ್ನಿಯಲ್ಲಿ ಒಟ್ಟು 32 ತಂಡಗಳು ಪಾಲ್ಗೊಳ್ತಾ ಇವೆ. ಆಯಾ ಜಿಲ್ಲೆಗಳ ಕ್ರೀಡಾಪ್ರೇಮಿಗಳು ತಂಡಗಳ ಮಾಲೀಕರ ಸಹಕಾರದಿಂದ ಮುಂಬೈ ಸೆಲೆಕ್ಷನ್ ತಂಡದಿಂದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ನೀಡಿ ಆಟಗಾರರ ಸಾಮರ್ಥ್ಯವನ್ನು ಗುರುತಿಸಿ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ಹೊರ ಜಿಲ್ಲೆಗಳಿಂದ 3 ಆಟಗಾರರು ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಒಂದು ತಂಡದಲ್ಲಿ 20 ಮಂದಿ ಆಟಗಾರರು ಒಳಗೊಂಡಿದ್ದಾರೆ. ಸಾಫ್ಟ್ಬಾಲ್ ಕ್ರಿಕೆಟ್ ಅಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಲು ಆಟಗಾರರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ಮಾಡಲಾಗಿದೆ ಎಂದರು. ಎಲ್ಲ ತಂಡಗಳ ಮಾಲೀಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಮುಂದಿನ ದಿನಗಳಲ್ಲಿ ಬಹುಮಾನ ಮೊತ್ತ ನಿಗದಿಪಡಿಸಲಾಗುತ್ತೆ ಎಂದರು. ಇದು ಕರ್ನಾಟಕದಲ್ಲಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು. ಯಾಕೆಂದರೆ ಸಾಫ್ಟ್ಬಾಲ್ ಇದು ಪ್ರತಿಯೊಬ್ಬರು ಒಂದು ಲೆದರ್ ಬಾಲ್ ಆಡಿ ಮುಗಿಸುವಂಥ ಆಟ ಅಲ್ಲ, ಸಾಫ್ಟ್ಬಾಲ್ಗೆ ಕನ್ವರ್ಟ್ ಆಗಬೇಕು. ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಆಡುವಂಥ ಎಲ್ಲ ಆಟಗಾರರು ಹೊಸ ಒಂದು ಅವಕಾಶ ಕೊಡಬೇಕಂತೇಳಿ ಇವರು ಒಂದು ಹೊಸ ಒಂದು ಅಧ್ಯಯನ ಮಾಡಿರ್ತಾರೆ. ಅದಕ್ಕೆ ಮೊದಲಿಂದಾಗಿ ಧನ್ಯವಾದಗಳು. ಅದೇ ರೀತಿ ಈಗ ಕೊಡಗಿನಲ್ಲಿ ಇರುವಂಥ ಪ್ರತಿ ಅತ್ಯುತ್ತಮವಾದ ಆಟಗಾರರು, ಯಾಕೆಂತೇಳಿದ್ರೆ ಇವರು ನಾವು ನಮ್ಮ ಟೀಮಲ್ಲಿಗ ಯಾರನ್ನು ಪಡೆಯುವಂಥ ಯಾಕಂತೇಳಿದ್ರೆ ಇಡೀ ಕೊಡಗು ಹೆಮ್ಮೆ ಪಡುವಂಥ ಆಟಗಾರರು ಜಿಲ್ಲೆ ಈ ಜಿಲ್ಲೆಯಲ್ಲ ಆ ಜಿಲ್ಲೆ ಎಲ್ಲ ಜಿಲ್ಲೆ ಆಟ ಆಡಿದ್ದಾರೆ. ಅಂಥವ್ರನ್ನೆಲ್ಲ ನಾವು ಸೆಲೆಕ್ಷನ್ ಮಾಡಿ ಅವ್ರನ್ನ ಅವಕಾಶಕ್ಕಾಗಿ ಜೊತೆಗೆ ಅವರು ಮುಂದಿನ ದಿನಗಳಲ್ಲಿ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂಥ ಅವಕಾಶಗಳನ್ನ ಸಹ ಹೊಂದ್ಕೊಳ್ತಾರೆ. ಹಾಗಾಗಿ ಯಾರು ಸ್ಟಾರ್ ಯಾರಲ್ಲಿರುತ್ತೋ ಮುಂದಿನ ದಿನಗಳಲ್ಲಿ ಇದು ಭಾಳಷ್ಟು ನಡೀಲಿ, ಅದೇ ರೀತಿ ಎಲ್ಲ ಆಟಗಾರರಿಗೆ ಅವಕಾಶಗಳು ಸಿಗಲಿ. ಅದೇ ರೀತಿ ನಮಗೆ ಈ ಒಂದು ತಂಡಕ್ಕೆ ಭಾಳ ಬೆನ್ನೆಲುಬಾಗಿ ಮಂಜೇಶ್ ಅಣ್ಣವರು ಈ ಒಂದು ನಾವು ಯಾವತ್ತೂ ಅಷ್ಟೇ ಏನೋ ಸ್ಪೋರ್ಟ್ಸ್ ಇರ್ಬೋದು, ಯಾವುದೋ ಬಡವರು ಬಡ ಮದುವೆ ಇರ್ಬೋದು, ಮನೆ ಕನ್ನಡ ಇರ್ಬೋದು, ಪ್ರತಿ ಒಂದಕ್ಕೂ ನಮ್ಗೆ ಸಪೋರ್ಟ್ ಮಾಡುವಂಥ ಇದು. ಅದೇ ರೀತಿ ಒಂದು ಅಗ್ರಿಮೆಂಟ್ ಪ್ರೋಸೆಸ್ ಬರುತ್ತೆ, ಅಗ್ರಿಮೆಂಟ್ ಪ್ರೋಸೆಸ್ ಬರುತ್ತೆ, ಆಸ್ ಪರ್ ಅಗ್ರಿಮೆಂಟ್ ಯಾರು ಅಗ್ರಿಮೆಂಟ್ ಸೈನ್ ಮಾಡಿ ಆಡ್ತೀನಿ ಅಂತ ಹೇಳಿದ್ರೆ ಅವ್ರು ನಾವು ಫೈನಲ್ ಟೀಮ್ ಆಗಿ ಯೋಚನೆ ಮಾಡ್ತೀವಿ. ಸರ್, ಆಟಗಾರರಿಗೆ ಏನು ಮನದಲ್ಲಿದೆ? ಆಟಗಾರರಿಗೆ ಏನಿದೆ ಅಂತಂದ್ರೆ ಟೋಟಲ್ KSPL ಅವ್ರ ಕಡೆಯಿಂದಾನೆ 600,000 ಪ್ಯಾಕೇಜ್ ಬಹುಮಾನ, 600,000 ರೂಪಾಯಿ ಒಂದು ತಂಡಕ್ಕೆ. ಅವರು ನಾವೊಬ್ಬರಿಗೆ 10,000 ಕೊಡ್ಬೋದು, ಒಬ್ಬರಿಗೆ 50,000 ಕೊಡ್ಬೋದು, ಆಟಗಾರರ ಮೇಲೆ ಡಿಪೆಂಡ್ ಆಗಿದೆ. 600,000 ಪ್ಯಾಕೇಜ್ ಮಾಡ್ತಾ ಇದೆ ಟೋಟಲ್ ಆಗಿ 6 ಆಟಗಾರರು, 20 ಆಟಗಾರರಿಂದ 600,000 ಪ್ಯಾಕೇಜ್ ಮಾಡ್ತಾ ಇದೆ. ಈ ಹೊರ ಜಿಲ್ಲೆಯಿಂದ ಆಟಗಾರರು, ಹೊರ ಜಿಲ್ಲೆಯಿಂದ ಬರ್ತಕ್ಕಂಥವ್ರು 3 ಜನ, ಒಂದು ಐದನ ಪ್ಲೇಯರ್ನ ಬಿಟ್ಟು ಇನ್ನು ಮಿಕ್ಕಿದ್ದು 3 ಜನ ಪ್ಲೇಯರ್ಸ್ನ ಮರಡ ಜಿಲ್ಲೆಯಿಂದ ಕರ್ಕೊಬೋದು, ಯಾರು ಬೇಕಾದ್ರೂ ಕರಿಬೋದು. ಈ ನಾವು ಇಲ್ಲಿ ಕೊಡಗಲ್ಲೇ ಆಟಾಡ್ಕೊಂಡಿದ್ದ ಆಟನ ಎಲ್ಲ ಕೊಡಗಲ್ಲಿ ಆಡ್ತಕ್ಕಂಥ ಆಟಗಾರರು ಎಲ್ಲರೂ ಒಳ್ಳೆ ಆಟಗಾರರು. ಇದೇ ಆಟನ ಅವರು ಹೊರಗಡೆ ಗ್ರೌಂಡಲ್ಲಿ ಯಾ ಒಬ್ಬ ಆಟಗಾರರಿಗೆ ಒಬ್ಬ ಬೌಲರ್ ಸ್ಟ್ರಾಂಗು ಬ್ಯಾಟ್ಸ್ಮನ್ ಸ್ಟ್ರಾಂಗ್ ಅದು ಮ್ಯಾಟ್ರ್ ಆಗೋದಿಲ್ಲ. ಸೊ ಪ್ಲೇಯರ್ ಆಸ್ ಎ ಪ್ಲೇಯರ್ ಅವ್ರು ಚೆನ್ನಾಗಿ ಆಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಕೊಡಗು ಅಕುಲ್ ಟೂರಿಸಂ ತಂಡದ ಮಾಲೀಕ ಅಕುಲ್, ಕೊಡಗು ತಂಡದ ಮೆಂಟರ್ ಮಹದೇವ್, ಅಸೋಸಿಯೇಷನ್ ಸದಸ್ಯ ಅರುಣ್ ಹಾಗೂ ಮತ್ತಿತರ ಆಟಗಾರರು ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ವತಿಯಿಂದ ಶಾಂತಳ್ಳಿ ಗ್ರಾಮದ KL ಸತೀಶ್ ಮತ್ತು ಬಿದ್ದಪ್ಪ ಅವರ ಗದ್ದೆಯಲ್ಲಿ 9ನೇ ವರ್ಷದ ಕೆಸರು ಗದ್ದೆ ಕ್ರೀಡಾಕೂಟವನ್ನು ನಡೆಸಲಾಯಿತು. ಕ್ರೀಡಾಕೂಟವನ್ನು ವಿಧಾನ ಪರಿಷತ್ನ ಮಾಜಿ ಸದಸ್ಯ SG ಮೇದಪ್ಪ ಉದ್ಘಾಟಿಸಿದರು. ಒಕ್ಕಲುತನ ಮೂಲ ಕಸುಬು ಮಾಡಿಕೊಂಡಿರುವ ಒಕ್ಕಲಿಗರಿಗೂ ಕೆಸರಿಗೂ ಅವಿನಾಭಾವ ಸಂಬಂಧವಿದೆ. ಕೆಸರು ಗದ್ದೆ ಕ್ರೀಡಾಕೂಟ ಎಂಬುದು ಜನಾಂಗದ ನಿಜವಾದ ಕ್ರೀಡೆಯಾಗಿದೆ. ಇದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಯುವ ಜನಾಂಗದ ಕರ್ತವ್ಯವಾಗಿದೆ. ನಮ್ಮ ಸಂಸ್ಕೃತಿ ಆಚಾರ ವಿಚಾರವನ್ನು ಕಾಪಾಡಿಕೊಳ್ಳಲು ರಾಜಕೀಯ ರಹಿತವಾಗಿ ಒಗ್ಗಟ್ಟಾಗಿರಬೇಕೆಂದರು.
ಮುಖ್ಯ ಅತಿಥಿ ರಾಜ್ಯ ಒಕ್ಕಲಿಗರ ಸಂಘದ ಜಿಲ್ಲಾ ನಿರ್ದೇಶಕ ಹರಪಳ್ಳಿ ರವೀಂದ್ರ ಮಾತನಾಡಿ, ರಾಜ್ಯ ಒಕ್ಕಲಿಗರ ಸಂಘ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮ ಜನಾಂಗದ ಮಕ್ಕಳು ಮತ್ತಷ್ಟು ಸಾಧನೆಯನ್ನು ಮಾಡಬೇಕಾಗಿದೆ. ಗ್ರಾಮೀಣ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕೆಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಬ್ ಜೂನಿಯರ್ ಹಾಕಿ ತಂಡದ ನಾಯಕ ಹೆಗ್ಗುಳ ಗ್ರಾಮದ ಶಶಿತ್ ಗೌಡ, PhD ಪದವೀಧರ ಯಡೂರು ಗ್ರಾಮದ ಡಾಕ್ಟರ್ CR ಅಜಿತ್ ಅವರಿಂದ ಸನ್ಮಾನ ಮಾಡಲಾಯಿತು. ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಚಕ್ರವರ್ತಿ ಸುರೇಶ್, ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ SM ಚಂಗಪ್ಪ, ತಾಲೂಕು ವೇದಿಕೆ ಅಧ್ಯಕ್ಷ AR ಮುತ್ತಂಡ, ವೇದಿಕೆಯ ಮಾಜಿ ಅಧ್ಯಕ್ಷ BJ ದೀಪಕ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ KM ಲೋಕೇಶ್, ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆ ಜಿಲ್ಲಾಧ್ಯಕ್ಷ ಗಿರೀಶ್ ಮಲ್ಲಪ್ಪ, ಗೌಡಹಳ್ಳಿ ಸಹಕಾರ ಸಂಘದ ಅಧ್ಯಕ್ಷ HR ಸುರೇಶ್, ಜಿಲ್ಲಾಸ್ಪತ್ರೆಯ ತಜ್ಞ ವೈದ್ಯ ಡಾಕ್ಟರ್ ಧನಂಜಯ ಕುಮಾರ್, ಬೆಟ್ಟದಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಮ್ಮಯ್ಯ, ಶಾಂತಳ್ಳಿ ಗ್ರಾಮಾಭಿವೃದ್ಧಿ ಮಂಡಳಿ ಅಧ್ಯಕ್ಷ KM ಧರ್ಮಪ್ಪ, ದಾನಿಗಳಾದ ಕೂತಿ ಗ್ರಾಮದ ಗಣೇಶ್ ಪಾಲ್ಗೊಂಡಿದ್ದರು. ವಿವಿಧ ಸ್ಪರ್ಧೆಯಲ್ಲಿ ಮಹಿಳೆಯರು, ಪುರುಷರು, ಮಕ್ಕಳು ಕೆಸರಿನಲ್ಲಿ ಬಿದ್ದೆದ್ದು ಸಂಭ್ರಮಿಸಿದರು. ಆದಷ್ಟು ಬೇಗ ಅಂಗಣಕ್ಕೆ ಹಾಜರಾಗಬೇಕು. ಒಂದಲ್ಲಿ ತಂಡ ಇಲ್ಲ ಇದೆ ಅಂತ ನಮಗೆ ತಿಳಿಸ್ಕೊಡ್ಬೇಕು. ಐದರಿಂದ ಏಳನೇ ತರಗತಿ, ಎಂಟರಿಂದ ಹತ್ತನೇ ತರಗತಿ, ಹಾಗೆ ಮಹಿಳೆಯರ ಥ್ರೋಬಾಲ್ ಹೆಸರನ್ನು ಅಂಕಣಕ್ಕೆ ಹಾಜರಾಗಬೇಕು. ಕರೆದಂತ ತಂಡಗಳು ಆದಷ್ಟು ಬೇಗ ಅಂಕಣಕ್ಕೆ ಹಾಜರಾಗಬೇಕು. ಬೆಂಗಳೂರಿಂದ ಸ್ಕೈಬರ್ಡ್ ಏವಿಯೇಷನ್ ಸಂಸ್ಥೆ ವತಿಯಿಂದ ಪುತ್ತೂರಿಂದ ಪ್ರಗತಿ ಸ್ಟಡಿ ಸೆಂಟರ್ನ ಮುಖ್ಯಸ್ಥರಾದ ಗೋಕುಲ್ನಾಥ್ ಹಾಗೂ ಹೇಮಾವತಿಯವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಳೆದ 17 ವರ್ಷಗಳಿಂದ ಪ್ರಗತಿ ಸ್ಟಡಿ ಸೆಂಟರ್ನ ಅನೇಕ ವಿದ್ಯಾರ್ಥಿಗಳಿಂದ ವಿಮಾನಯಾನದಲ್ಲಿ ಡಿಪ್ಲೊಮಾ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳಿಗೆ ಪ್ರೇರೇಪಿಸಿ ಪ್ರಗತಿ ಸ್ಟಡಿ ಸೆಂಟರ್ ಮಾರ್ಗದರ್ಶನ ನೀಡಿದೆ. ಪ್ರಗತಿಯಲ್ಲಿ ನೀಡುವ ತರಬೇತಿಯಿಂದಾಗಿ ಪ್ರಗತಿ ಸ್ಟಡಿ ಸೆಂಟರ್ನ ಹಿರಿಯ ವಿದ್ಯಾರ್ಥಿಗಳು ದೇಶ ವಿದೇಶದ ಅನೇಕ ವಿಮಾನ ನಿಲ್ದಾಣಗಳಲ್ಲಿ ವಿವಿಧ ಉನ್ನತ ಉದ್ಯೋಗದಲ್ಲಿ ಸೇವೆ ಸಲ್ಲಿಸಲು ಗೋಕುಲ್ನಾಥ್ ಹಾಗೂ ಹೇಮಾವತಿಯವರು ಕಾರಣೀಭೂತರಾಗಿದ್ದಾರೆ. ಪ್ರಗತಿ ಸ್ಟಡಿ ಸೆಂಟರ್ನ ಸ್ಥಾಪಕಾಧ್ಯಕ್ಷರಾದ ಗೋಕುಲ್ನಾಥ್ PV ಹಾಗೂ ಪ್ರಾಂಶುಪಾಲರಾದ ಹೇಮಲತಾ ಗೋಕುಲ್ನಾಥ್ ದಂಪತಿಗಳಿಂದ ಬೆಂಗಳೂರಿಂದ ಸ್ಕೈಬರ್ಡ್ ಏವಿಯೇಷನ್ನ ಸಂಸ್ಥಾಪಕರಾದ ಸುಜಾತಾ ಬೇರಿಯವರು ಬೆಂಗಳೂರಿನಲ್ಲಿ ಸ್ಕೈಬರ್ಡ್ ಏವಿಯೇಷನ್ ವಿದ್ಯಾರ್ಥಿಗಳ ಗ್ರಾಜ್ಯುಯೇಷನ್ ದಿನದಂದು ಸನ್ಮಾನ ಮಾಡಿದರು.